वास्तव न्यूज में स्वागत है आपका। मैं हूं सरदार। विजयपुर शहर के मल्लिकार्जुन नगर में घर हो गई चोरी। घर में मालिक होते हुए भी, आसपास लोग होते हुए भी घर चोरी किया, यानी कि 1 लाख रुपए सोने के गहने चुरा कर बड़ी चालबाजी से चोर चला गया। ये तो बड़ी सोचने की बात यह है कि घर के आसपास घर में मालिक होते हुए भी चोरी कितना चालबाज से किया चोर, ये तो एक घर के मालिक कहते हुए ही पता चलता है। संगीता मल्लनगौड़ा बिरादार के घर में कहीं सोना और पैसा गहने चुरा कर तो चला गया चोर, अब तो ये विजयपुर शहर के एपीएमसी पुलिस थाने में केस तो दर्ज हो चुका है। अब तो सोचने की बात तो बड़ी ये है कि गली में आसपास रहते हुए भी, घर में लोग रहते हुए भी चोरी करता है तो चोर कितना दिमागदार और कितना शार्प माइंड और कितना करेक्ट और हिसाब से ही चोरी किया और फरार हो गया। अब तो देखना है कि एपीएमसी के पुलिस चोर को पकड़ पाती है या नहीं, ये तो बात और है। तो चोर आज या कल पुलिस के हाथ जरूर लग जाएगा। देखेंगे क्या कहते हैं इस घर के मालिक। एक रिपोर्ट। ಆಜುಬಾಜು ಎಲ್ಲ ಅಲ್ಲಿ ತಕ ಏನು ಕೇಳಿಲ್ಲ ಅಂತಾರ, ಬಹುಶಃ ಅದ್ರ ಮುಂದ ಆಗಿರ್ಬೇಕು 1 ಗಂಟೆ to 3 ತಕ. ನಿಮಗೇನಾದ್ರೂ ಸೌಂಡ್ ಏನೇನು ಕೇಳಿಲ್ರಿ? ನನ್ಗೆ ಸ್ವಲ್ಪ ಕೇಳಿಲ್ಲ, ಇಲ್ಲಾಂದ್ರೆ ಎದ್ದು ಬರ್ತಿದ್ದೆ ನಾನು. ಮತ್ತೆ ಬೆಳಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾ 5 ಗಂಟೆಗೆ ಎದ್ದು ಇದು ನಾ ಯೂಶುವಲಿ ಬಾಗ್ಲ ತೆಗ್ದೇ ಮಾಡ್ಕೊಂಡಿರ್ತೀನಿ ಒಬ್ಬಕ್ಕೆ ಇದ್ದಾಗ, ಅದು ಮುಚ್ಚಿತ್ತು ಸ್ವಲ್ಪ ಏನೋ ಇದು ಆಗಿ ಜಗ್ಗಣ ಬರ್ಲಿಲ್ಲ ಅದು. ಅದು ಕಟ್ ಬಿಟ್ಟಿದ್ರು ಸ್ವಲ್ಪ ಜೋರ್ ಜಗ್ಗಣನೆ ಕಟ್ಟಿದ್ ಕಾಣಿಸ್ತು, ಅದು ತೆಗೆದು ಹೊರಗೆ ಬಂದೆ. ನನ್ ಕಲ್ಪನಾ ಇಲ್ರಿ ಹಿಂಗ ಆಗೈತೆ, ಡೋರ್ ನೋಡಿದೆ ಫಸ್ಟ್ ಹಂಗ ತೆಗಿಯಕ್ ಹೋದೆ, ಅದೇನು ಬರ್ಲಿಲ್ಲ, ಹೊರಗಿಂದ ಹಾಕೊಂಡೋದ್ರು. ಮತ್ತೆ ಆಮೇಲೆ ನಮ್ಮ ಪಪ್ಪ ಫೋನ್ ಮಾಡಿ, ನಾ ಹಿಂದಿನ ಡೋರ್ ನೋಡಿದೆ, ಹಿಂದಿಂದು ಮುಚ್ಚಿದ್ದಿತ್ತು. ಮತ್ತೆ ಹಂಗಿಂದ ಬಂದು ಮತ್ತೆ ಓನರ್ ಅವ್ರು ನಮ್ಮ ಮನೆ ಅವರು ನಾನು ಹೊರಗೆ ಬಂದು ಒಳಗೆ ಬಂದೆ. ಅದು ಇದು ಹಾಕಕ್ ಬರಲ್ರಿ ಆಕ್ಚುಲಿ, ಅವ್ ಕೊಂಡಿ ಎಲ್ಲ ಹಳಿದದ ಅವ್ರ ಕಟ್ ಬಿಟ್ಟಿದ್ರು ಅಲ್ಲಿದ ಕಿಡಕಿಲ ಶಿಲ್ಲಿ ತಕ ಆ ಸೀರಿಯದ ತಗೊಂಡು ಹೊರಗಡೆ ಬರಬಾರ್ದು ಅಂತ. ಕಾರ್ ಕೀ ಅಲ್ಲೇ ಇತ್ರಿ ಅದು, ಅಲ್ಲೇ ಇತ್ರಿ ಅದು. ಅದು ಬಹುಶಃ ಪೇಪರ್ ಹಿಂದಿತ್ರಿ, ಅದು ಪೇಪರ್ ಅವ್ರ ಕಿಡಕಿ ಲಾಕ್ ಇತ್ತಲ್ಲ ಪುಷ್ ಮಾಡ್ಯಾರ, ಅದು ಪೇಪರ್ ಜೋಡಿ ಬಿದ್ದೈತೆ, ಬಹುಶಃ ಅವ್ರಿಗೆ ಕಂಡೈತದು. ಹಾ, ಕಾರಿಂದು ಈಗ 2 ದಿನ ಪಂಚರ್ ಆಗಿತ್ರಿ ಅದು ಕಾರ್. ಇದು ಮನುಷ್ಯ ನಾ ವಿಂಡೋ ಹಾಕಿದ್ದೆ ರೀ, ಅದು ವಿಂಡೋ ಹಾಕಿದ್ದಿತ್ರಿ, ಅದು ಕ್ಲೋಸ್ ಇತ್ತು ಕರೆ. ಅವ್ರು ತೆಗ್ದಾರ, ತೆಗ್ದು ಅದು ಮುಂದ ವಿಂಡೋದ ಮುಂದ ನಾ ಪೇಪರ್ ಇಟ್ಟಿದ್ದೆ ಇವೆಲ್ಲ. ಅದು ಕೇಳಿಲ್ಲಪ್ಪ, ನನ್ಗೆ ಒಟ್ಟ ಸೌಂಡ್ ಕೇಳಿಲ್ಲ, ಇಲ್ಲಂದ್ರೆ ನಾ ಸ್ವಲ್ಪ ಸೌಂಡ್ ಆದ್ರೆ ಬರ್ತಿದ್ದೆ. ಸೌಂಡ್ ಆಗಿಲ್ಲ ಪರವಾಗಿಲ್ಲ, ಹೊರಗಡೆ ಬಂದಿಲ್ಲ, ಅದೇ ಒಂದು ದೊಡ್ಡ ಪುಣ್ಯ. ಯಾಕಂದ್ರೆ ನಿಮಗೇನು ಆಗಿಲ್ಲ, ಯಾಕಂದ್ರೆ ನಿಮಗೇನು ಆಗಿಲ್ಲ ಅದು ಇಂಪಾರ್ಟೆಂಟ್. ಮೇಡಮ್ ನಿಮ್ಮ ಹೆಸರು ಏನು? ಗೀತಾ. ಗೀತಾ ಮಲ್ಲನ್ ಕೂಡ ಬೇರೆ. ಗೀತಾ ಮಲ್ಲನ್ ಕೂಡ ಬೇರೆ.